ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಈಗ ವಾರ್ತೆಗಳ ವಿವರ. ತಾನಾಯ್ತು, ತನ್ನ ಕೆಲಸ ಆಯ್ತು ಅಂತ ಬೈಕ್ ಮೆಕ್ಯಾನಿಕ್ ತನ್ನ ಪಾಡಿಗಿದ್ರೆ, ಇಬ್ಬರು ಪುಂಡರು ಪುಗಸಟ್ಟಿಯಾಗಿ ತಮ್ಮ ಬೈಕ್ ಸರ್ವಿಸಿಂಗ್ ರಿಪೇರಿ ಮಾಡಿಸಿ ದಬ್ಬಾಳಿಕೆ ಮಾಡ್ತಿದ್ರು. ಸಾಲದ್ದು ಅಂತ ಮೆಕ್ಯಾನಿಕ್ನ ಕಿಡ್ನಾಪ್ ಮಾಡಿ ಹೊಡೆದು ಬಡಿದು ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಪೊಲೀಸರಿಗೆ ಮಾಹಿತಿ ತಿಳಿದಿದ್ದಂತೆ ಮಾಡಿದ್ದೇನು ಗೊತ್ತಾ? ಈ ಸ್ಟೋರಿ ನೋಡಿ. ಪಾರ್ಕ್ನಲ್ಲಿಯೇ ಬಿದ್ದಿರುವ ಗನ್, ಚಾಕು ಚಿಮ್ಮಿರುವ ರಕ್ತ, ಮತ್ತೊಂದೆಡೆ ಬಿದ್ದಿರುವ ದ್ವಿಚಕ್ರ ವಾಹನ ಬೈಕ್. ಸ್ವಲ್ಪ ಮುಂದೆ ಸಾಗಿದ್ರೆ ಜಖಂಗೊಂಡಿರುವ ಪೊಲೀಸ್ ಜೀಪ್. ಈ ದೃಶ್ಯ ಕಂಡು ಬಂದಿದ್ದು ಕಲಬುರಗಿ ನಗರದ ಪಬ್ಲಿಕ್ ಗಾರ್ಡನ್ನಲ್ಲಿ. ಹೌದು, ಹೀಗೆ ಜಿಲ್ಲಾಸ್ಪತ್ರೆಯಲ್ಲಿ ಮೈ ಮೇಲಿನ ಗಾಯದ ಗುರುತು ತೋರಿಸುತ್ತಿರುವವನ ಹೆಸರು ರಾಮ್ಕಿಶನ್. ಕಲಬುರಗಿ ನಗರದ ಲಾಲ್ಗಿರಿ ಕ್ರಾಸ್ನಲ್ಲಿ ಗ್ಯಾರೇಜ್ ಇಟ್ಟುಕೊಂಡಿದ್ದಾನೆ. ನಿನ್ನೆ ತನ್ನ ಗ್ಯಾರೇಜ್ನಲ್ಲಿ ಆಯುಧ ಪೂಜೆ ಮುಗಿಸಿ ಕುಳಿತಾಗ ಇಬ್ಬರು ಬಂದು ಇಲ್ಲೇ ಹೋಗೋಣ ಬಾ ಅಂತ ಕರೆದುಕೊಂಡು ಹೋಗಿದ್ದಾರೆ. ಬಳಿಕ ರೂಮ್ನಲ್ಲಿ ಕೂಡಿ ಹಾಕಿ ಸ್ಟಿಕ್ ರಾಡ್ಗಳಿಂದ ಮನ ಬಂದಂತೆ ಥಳಿಸಿ ಮೊಬೈಲ್ ಕೈಯಲ್ಲಿದ್ದ ಎರಡು ಉಂಗುರ ಕಿತ್ತುಕೊಂಡಿದ್ದಾರೆ. ಬಳಿಕ ಎಟಿಎಂ ಕಾರ್ಡ್ ಪಡೆದು ಹಣ ವಿತ್ ಡ್ರಾ ಮಾಡಿಕೊಂಡು ಸಂಜೆ ವೇಳೆಗೆ ಮನೆಗೆ ಕಳುಹಿಸಿಕೊಟ್ಟಿದ್ದಾರೆ. ಬೆಳಿಗ್ಗೆ 8 ಗಂಟೆಯೊಳಗೆ 1 ಲಕ್ಷ ರೂಪಾಯಿ ಹಣ ನೀಡಬೇಕು, ಇಲ್ಲವಾದ್ರೆ ನಿಮ್ಮ ಮನೆಯವರು ಜೀವ ಸಹಿತ ಉಳಿಯಲ್ಲ ಅಂತ ಬೆದರಿಕೆಯೊಡ್ಡಿದ್ದಾರೆ. ಮನೆಗೆ ಬಂದ ಮೆಕ್ಯಾನಿಕ್ ರಾಜ್ಕಿಶನ್ ಪೋಷಕರಿಗೆ ಮಾಹಿತಿ ನೀಡಿದ್ದಾನೆ. ಆತಂಕದಲ್ಲಿ ಪೋಷಕರು ಎಎಸ್ಪಿ ಲೋಕೇಶ್ ಚಲಸಾಗರ್ ಭೇಟಿಯಾಗಿ ದೂರು ನೀಡಿದ್ದಾರೆ. ಆರೋಪಿಗಳ ಪತ್ತೆಗೆ ಎಎಸ್ಪಿ ಟೀಮ್ ರೆಡಿ ಮಾಡಿದ್ದಾರೆ. ಅಷ್ಟೊತ್ತಿಗೆ ರಾತ್ರಿ ವೇಳೆ ಕಲಬುರಗಿ ನಗರದ ಅಪ್ಪಕೆರೆ ಬಳಿಯ ಟ್ಯಾಂಕ್ ಬಂಡ್ ರಸ್ತೆಯಲ್ಲಿ 2 ದರೋಡೆ ಪ್ರಕರಣಗಳಾಗಿದ್ದು ಸಹ ಬೆಳಕಿಗೆ ಬಂದಿದೆ. ಮತ್ತಂದ್ರೆ ನಮ್ಮ ಮೊಬೈಲ್ ಕಸ್ಕೊಂಡ್ರೆ ಮತ್ತೆ ಯಾರು ಫೋನ್ ಹತ್ತಂಗ ಮೊಬೈಲ್ ಕಸ್ಕೊಂಡ್ರಿ. ಮತ್ತೆ ಎ ಟಿ ಎಂ ಕಾರ್ಡ್ ವಿಡ್ರೌಂಡ್ರು ರೊಕ್ಕನು ತಕೊಂಡ್ರಿ. ನಮ್ಮ ಕರೆಸ್ದಂದ್ರು ಅವು ಅವ್ನ ಗಾಡಿ ಬಿಲ್ಲೆ 10,000 ರೂಪಾಯಿ ಅದನ್ನು ತಕೊಂಡ್ರಿ. ಮತ್ತಂದ್ರೆ ಅವು ಏನೇನೋ ಪೂರ ಮೊಬೈಲ್ಗಳೆಲ್ಲ ಕಸ್ಕೊಂಡ್ರೆ ಒಂದೂರು ಕಸ್ಕೊಂಡ್ರೆ ಏನಂತ ಹೇಳಿಬಿಟ್ರು. ಕೊನೆಗೆ ಕೂಡ ನೀವು ನಾಳೆ ಮುಂಜೆ 11 10 ಇಲ್ಲ ಆಗಿರ್ಬೋದು, ಮಾಡಿಲ್ಲ ಅಂದ್ರೆ ಮತ್ತೆ ನೀವು ಕರ್ಕೊಂಡು ಹೋಗ್ತೀನಿ. ಈಗ ಹೋಗಿ ಹೋಗಿ ರೊಕ್ಕ ಅಡ್ಜಸ್ಟ್ ಮಾಡೋಕೆ ಆಯ್ತು. ನಾವು ಅಡ್ಜಸ್ಟ್ ಮಾಡ್ತೀನಿ. 5 ಮಂದಿ ಕಲ್ ದುಡ್ಡು ಇದ್ದರು ನಾವು ಅಲ್ಲಿ ಭಾಳ ತ್ರಾಸಲ್ಲಿ ಇದ್ದರೆ ಆಯ್ತು ನಾ ಅಡ್ಜಸ್ಟ್ ಮಾಡ್ತೀನಿ ಅಂತ ಬಂದ್ಬಿಟ್ಟು ಬರೋದು. ಹಿಂಗೆ ನಾ ಮನೆ ಹೇಳೋದು ಹಿಂಗೆ ಹಿಂಗೆ ಹೊಡೋದನ್ನ ತಿಳ್ಬೇಕು. ಹೋಕೇಶನ್ ಕಂಪ್ಲೀಟ್ ಕೊಡೋಮ ಅಂತ ಕೊಟ್ಟರೆ ಕಂಪ್ಲೀಟ್ ಕೊಡ್ಬೋದು. ಕಂಪ್ಲೀಟ್ ಕೊಟ್ಟಮೇಲೆ ಕಂಪ್ಲೀಟ್ ಕೊಟ್ಟಮೇಲೆ ಏನು ಸರ್ ಕೃಷಿ ಎಲ್ಲ ಹಿಂಗೆ ಅವ್ರಿಗೆ ಹಿಡಿದ್ರಿ ಹಿಡಿದ್ರ ಮಾಡಿದ್ರೆ ಅಂತ ಅಡ್ಮಿಟ್ ಮಾಡ್ದ. ಅಡ್ಮಿಟ್ ಆಗಂದ್ರೆ ಅಡ್ಮಿಟ್ ಆಗಿ ಈಗ ನಿಮ್ದು ಮಾಡ್ಕೊಳ್ತಿರಿ. ನಿಮ್ಗೆ ಹಿಂಗೆಲ್ಲ ರೊಕ್ಕ ಕೊಡ್ರಿ ಅಂತ ಏನು ಕೇಳ್ಕೊಂಡು ಇದ್ಮಾಡಂತವ್ರಿಗೆ ಏನು ಏನು ಆಗ್ಬೇಕು ಏನಂತ ಸರ್? ಹಂಗೆ ಭಾಳ ದೋಸ್ಟ್ ಟಾರ್ಚರ್ ಆಗೋದ್ರ ನಂಗೆ ಅವ್ನು ರೆಕಾರ್ಡಿಂಗ್ ಅವ್ರ ನಂಗೆ ಬೈದಿದ್ರು ಕಂಟಿನ್ಯೂ ಯಾವಾಗಾದ್ರು ಅವ್ನ ಏನ್ರಿ ಒಂದು ಬೇರೆ ಏನ್ರಿ ಮಾಡಿದ್ರು ಬೈತಾನೆ ಫೋನ್ ಆಗಿದೆ ಸರ್. ಅಲ್ಲ ನಿಮ್ದು ಒಂದು ಏನು ಬೇರೆ ಪರ್ಸ್ನಲ್ ಬಿಸ್ನೆಸ್ ಏನು ಇವರಲ್ಲ ಏನಿಲ್ಲ ಇವರಲ್ಲ ಏನಿಲ್ಲ ಮೊದಲೊಂದ್ಸರಿ ಅದು ಒಂದು ಮಟರ್ ಮಾಡಿದ್ರಲ್ರಿ. ಮಟರ್ ಮಾಡಕ್ಕಿಂತ ಮುಂಚೆ ಒಂದು ಗಾಡಿ ಮಾಡಿಸ್ಕೊಂಡು ಕೃಷಿ ಹೋದ್ರಿ. ಒಳ ಹೋಗೋದು ಒಂದು ಗಾಡಿ ಮತ್ತೆ ಕಳಿಸ್ರಿ ಮಾಡಿ ಕೃಷಿ ರೊಕ್ಕ ಕೊಡ್ತೀನಿ ಅಂದ್ರೆ ಅದ್ರ ಅವನು ಗಮನಿಸಿ ಹೇಳ್ತಾರೆ ಆಯ್ತು ನಾ ಕೊಡಬೇಡ. ಮತ್ತೆ ಇನ್ನೊಂದು ಗಾಡಿ ಅದ್ರೆ ಅದು ಗಾಡಿ ಮಾಡಿಲ್ಲ ಅಂದ್ರೆ ನೋಡಿ ಮಗ ನಾನು ಹಿಂಗೆ ಜೀವನ ಬಿಡ್ತೀನಿ ನೋಡಿ ಬಾರ್ಗಳು ಕಳಿಸ್ತೀನಿ ನೋಡಿ ಅಂದ್ರೆ ಆಯ್ತು ನಾ ಕಳಿಸೋಣ ಗಾಡಿ ಕ್ಲೋಸ್ ಮಾಡ್ಕೊಡ್ತೀನಿ. ಅವನು ಗಮನಿಸಿ ಕೃಷಿ ಗಾಡಿ ಮಾಡ್ಕೊಡ್ತೀನಿ ಗಾಡಿ ರಿಪೇರಿ ಮಾಡಿಸ್ಕೊಳ್ತೀರಿ. ಹಾಂ ಅಲ್ಲ ಇಂಥವ್ರಿಗೆ ಏನಾಗ್ಬೇಕಂತೀರಿ? ದಬ್ಬಾಳ್ಕೆ ಮಾಡಿದ್ದಾರೆ. ಈ ಹಿಂದೆ ಸ್ವಲ್ಪ ಹಣವನ್ನು ಕೂಡ ಕಿತ್ಕೊಂಡಿದ್ದಾರೆ. ಅಷ್ಟಾಗಿಯೂ ನಿನ್ನೆ ಒಂದು ಅಸಾಲ್ಟ್ ಮಾಡಿ ತಾವೆಲ್ಲ ನೋಡಿದ್ವಿ ಯಾವ ಮಟ್ಟಕ್ಕೆ ಇಂಜುರೀಸ್ ಆಗಿದೆ ಅಂತ. ಸುಮಾರು 2-3 ಗಂಟೆಗಳ ಕಾಲ ಹಾಕಿ ಸ್ಟಿಕ್ಕಲ್ಲಿ ಒಂದು ರೂಮಲ್ಲಿ ಕೂಡ ಹಾಕ್ಕೊಂಡು ಹೊಡೆಯುವಂಥ ಕೆಲಸ ಮಾಡಿದ್ರು. ಇದರ ಹಿನ್ನೆಲೆಯಲ್ಲಿ ಒಂದು ಘಟನೆ ನಡೆದಿದೆ. ಎಷ್ಟು ಗಂಟೆಗೆ ಕಿಡ್ನಾಪ್ ಮಾಡಿದ್ರು ಇವ್ರನ್ನ? ನಿನ್ನೆ ಮಧ್ಯಾಹ್ನ ಕಿಡ್ನಾಪ್ ಮಾಡಿದ್ದಾರೆ. ಕಿಡ್ನಾಪ್ ಮಾಡಿದ್ದಾರೆ ಅಂದರೆ ಕರ್ಕೊಂಡು ಆಮೇಲೆ ತಗೊಂಡು ಹೋಗಿ ಉಮೇಶ್ ಏನಿದ್ದಾರೆ ಅವನ ರಿಲೇಷನ್ ಒಬ್ಬರು ಮನೆ ಮಾಡಿಯಲ್ಲಿ ಅಂದರೆ ಯಾರಿಗೂ ಗೊತ್ತಾಗೋ ಜಾಗದಲ್ಲಿ ಅಲ್ಲಿಟ್ಟು ಸುಮಾರು 3 ಗಂಟೆಗಳ ಕಾಲ ಅವರಿಗೆ ಟಾರ್ಚರ್ ಮಾಡಿದ್ದಾರೆ. ಟಾರ್ಚರ್ ಮಾಡಿದ್ಮೇಲೆ ಅವನ ಹತ್ರ ಇದ್ದಿದ್ದ ಮೊಬೈಲು, ಎ ಟಿ ಎಂ ಕಾರ್ಡಲ್ಲಿ ಹಣ ಕೂಡ ಡ್ರಾ ಮಾಡಿಸಿದ್ದಾರೆ. ಅವನ ಹತ್ರ ಇದ್ದಿದ್ದ ದುಡ್ಡು ಎಲ್ಲ ಸೇರಿಕೊಂಡು ದೋಚಿದ್ದಲ್ಲದೆ ಇವತ್ತು ಬೆಳಗ್ಗೆ 8 ಗಂಟೆ ಒಳಗಡೆ ಅವ್ರಿಗೆ 1 ಲಕ್ಷ ರೂಪಾಯಿ ಯಾವುದೇ ಕಾರಣಕ್ಕೂ ತಪ್ಪಿಸದೆ ಕೊಡಬೇಕು. ಕೊಡದೇ ಇದ್ದರೆ ನಿನಗಾಗಲಿ ಅಥವಾ ನಿಮ್ಮ ಕುಟುಂಬದ ಯಾರೋ ಒಬ್ಬರಿಗಾಗಲಿ ನಾನು ತೊಂದರೆ ಮಾಡ್ತೀನಿ ಅಂತ ಹೇಳಿದ್ದಾರೆ.
ಅಷ್ಟೇ ಅಲ್ಲದೆ ಅಲ್ಲಿ ಮಹಿಳೆಯರು ಕೂಡ ಇದ್ದರು, ಅವ್ರ ಕುಟುಂಬವರ್ಗದವರು, ತಾವು ಅವ್ರನ್ನೂ ಕೇಳ್ಬೋದು. ಈ ಹಿಂದೆ 2-3 ಸಾರಿ ಮನೆ ಹತ್ರನೂ ಹೋಗ್ಬಿಟ್ಟು ಧಮಕಿ ಹಾಕುವಂಥದ್ದು, ನಿಮ್ಮ ಮಗಂಗೆ ಇಷ್ಟರಲ್ಲೇ ಫಿನಿಶ್ ಮಾಡ್ತೀವಿ, ಕಲಾಸ್ ಮಾಡ್ತೀವಿ ಅಂತೆಲ್ಲ ಬೆದರಿಕೆ ಹಾಕಿರುವಂಥದ್ದು, ಮತ್ತು ಹೆಣ್ಮಕ್ಳು ಯಾಕೆ ಏನು ಅಂತ ಪ್ರಶ್ನೆ ಮಾಡಿದಾಗ ಅವ್ರ ಹತ್ರ ಸ್ವಲ್ಪ ಅನುಚಿತವಾಗಿ ನಡ್ಕೊಂಡಿರುವಂಥದ್ದು ಇದೆಲ್ಲ ಆಗಿದೆ. ಈ ಎಲ್ಲದರಿಂದಲೇ ಈ ರೀತಿ ರೌಡಿ ಶೀಟರ್ಸ್ ಕೂಡ ಇದ್ದಾರೆ, ಈ ಎಲ್ಲ ಆರೋಪಿಗಳು ರೌಡಿ ಶೀಟರ್ಸ್ ಕೂಡ ಇದ್ದಾರೆ. ಒಟ್ಟಾರೆಯಾಗಿ ನಮ್ಮ ASP ಲೋಕೇಶ್ ಕುಮಾರ್ ಮತ್ತು ಚೌಕ್ ಇನ್ಸ್ಪೆಕ್ಟರ್ ಹಿರೇಮಠ್ ಮತ್ತು ಅವರ ಸಿಬ್ಬಂದಿ ಎಲ್ಲರೂ ಸೇರಿಕೊಂಡು ಬಹಳ ಧೈರ್ಯದಿಂದ ಈ ಒಂದು ಆರೋಪಿಗಳನ್ನ ಹಿಡಿಯುವಂಥ ಕೆಲಸ ಮಾಡಿದ್ದಾರೆ. ಅದರಲ್ಲಿ ಇವನೇನಿದ್ದಾನೆ ಉಮೇಶ್, ಈ ಹಿಂದೆ ಚೌಕ್ ಪೊಲೀಸ್ ಸ್ಟೇಷನಲ್ಲಿ ಏನು ರಾಮಕಿಶನ್ ಕೊಟ್ಟಿದ್ದ ಕಂಪ್ಲೇಂಟು, ಅದರಲ್ಲಿ ವೆಪನ್ ಕೂಡ ಅವನ ಹತ್ರ ಇತ್ತು, ವೆಪನ್ ತೋರಿಸಿ ನಿನಗೆ ಇದರಲ್ಲೇ ಹೊಡಿತೀನಿ ಅಂತ ಕೂಡ ಹೇಳಿದ್ದ ಅಂತಂದಿತ್ತು. ಹಂಗಾಗಿ ಇವತ್ತು ಬೆಳಗ್ಗೆ ನಮ್ಮ ಆಪರೇಷನ್ ಟೀಮ್ ಏನಿತ್ತು ಅದು ಭಾಳ ಕೇರ್ಫುಲ್ಲಾಗಿ ಅವನ್ನ ಟ್ಯಾಕಲ್ ಮಾಡುವಂಥ ಕೆಲಸ ಮಾಡಿದೆ. ಯಾಕಂದರೆ ಅವನ ಹತ್ರ ವೆಪನ್ ಇದ್ದಿದ್ದು ಹೌದು, ಮತ್ತು ಸ್ಥಳದಲ್ಲಿ ನೀವು ನೋಡ್ಬೋದು ಅಲ್ಲೊಂದು ವೆಪನ್ ಕೂಡ ಸಿಕ್ಕಿದೆ. ಅದು ಯಾವ ಥರದ್ದು ಲೈಸೆನ್ಸ್ಡ್ ಅನ್ಲೈಸೆನ್ಸ್ಡ್ ಅದನ್ನೆಲ್ಲ ವೆರಿಫೈ ಮಾಡಬೇಕಾಗುತ್ತೆ. ಯಾಕಂದರೆ ಒಮ್ಮೆಲೆ ಹಿಂದೆ ಪ್ರಕರಣಗಳಿರೋದ್ರಿಂದ ಯಾವುದೇ ಕಾರಣಕ್ಕೊಂದು ಲೀಗಲ್ ಲೀಗಲ್ ಅಕ್ರಮವಾಗಿ ಅವನು ಕಂಟ್ರಿಮೆಂಟ್ ಪಿಸ್ಟಲ್ ಟೈಪ್ ತೊಗೊಂಡಿರುವಂಥ ಸಾಧ್ಯತೆ ಇರುತ್ತೆ. ಅಷ್ಟಾಗಿಯೂ ಇವನಷ್ಟೇ ಅಲ್ಲ, ಇವನ ರೀತಿ ಬೇರೆ ಯಾರೇ ಇವನ ಅಸೋಸಿಯೇಟ್ಸ್ ಆಗಲಿ ಅಥವಾ ಬೇರೆ ಗುಂಪಿನವರಾಗಲಿ ಈ ರೀತಿ ಕೃತ್ಯಕ್ಕೆ ಮುಂದಾದರೆ ಯಾವುದೇ ಕಾರಣಕ್ಕೂ ಶಾಂತಿ ಕದಡುವಂಥ ಕೆಲಸ, ಕಾನೂನು ಕೈಗೆತ್ತಿಕೊಳ್ಳುವಂಥ ಕೆಲಸ ಯಾರಿಗೂ ಮಾಡಲಿಕ್ಕೆ ಅವಕಾಶ ಇಲ್ಲ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಿದೆ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. ಖಚಿತ ಮಾಹಿತಿ ಮರೆಗೆ ಪಬ್ಲಿಕ್ ಗಾರ್ಡನ್ಗೆ ತೆರಳಿದ ಪೊಲೀಸರ ಮೇಲೆಯೇ ರೌಡಿ ಶೀಟರ್ ಉಮೇಶ್ ಮಾಳ್ಗಿ ಬಾಬಾ ಅಲಿಯಸ್ ಬಾಬ್ಯಾ ಹಲ್ಲೆಗೆ ಯತ್ನಿಸಿದ್ದಾರೆ. ಈ ವೇಳೆ ಚೌಕ್ ಠಾಣೆಯ ಇನ್ಸ್ಪೆಕ್ಟರ್ SS ಹಿರೇಮಠ್ ಗಾಳಿಯಲ್ಲಿ ಒಂದು ಸುತ್ತು ಗುಂಡು ಹಾರಿಸಿದ್ದಾರೆ. ಆದರೂ ಹೆದರದ ದುಷ್ಕರ್ಮಿಗಳು ಮತ್ತೆ ಹಲ್ಲೆಗೆ ಮುಂದಾದಾಗ ಉಮೇಶ್ ಮಾಳ್ಗಿಯ 2 ಕಾಲಿಗೆ, ಬಾಬ್ಯಾನ 1 ಕಾಲಿಗೆ ಫೈರ್ ಮಾಡಿ ವಶಕ್ಕೆ ಪಡೆದಿದ್ದಾರೆ. ಈ ಘಟನೆಯಲ್ಲಿ ಮಹಿಳಾ PSI ಅಕ್ಮಹಾದೇವಿ, ಪೇದೆಗಳಾದ ರಾಜ್ಕುಮಾರ್ ಪ್ರಕಾಶ್ಗೆ ಗಾಯವಾಗಿದೆ. ಗುಂಡೇಟು ತಿಂದ ರೌಡಿ ಶೀಟರ್ಗಳು ಜಿಲ್ಲಾಸ್ಪತ್ರೆ, ಗಾಯಗೊಂಡ ಪೊಲೀಸ್ ಸಿಬ್ಬಂದಿ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಲಗೇಜ್ ಶಾಪಿ, ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್, ವೆಟರ್ನರಿ ಆಸ್ಪತ್ರೆ ಎದುರುಗಡೆ ಗುಲ್ಬರ್ಗಾ. ಇನ್ನು ರೌಡಿ ಶೀಟರ್ಗಳಾದ ಉಮೇಶ್ ಮಾಳ್ಗಿ, ಬಾಬ್ಯಾ ಈ ಹಿಂದೆಯೂ ಹಲವು ಪ್ರಕರಣಗಳಲ್ಲಿ ಭಾಗಿಯಾಗಿ ಜೈಲು ಪಾಲಾಗಿದ್ದರು. ಇತ್ತೀಚೆಗಷ್ಟೇ ಜಾಮೀನಿನ ಮೇಲೆ ಹೊರಬಂದು ಮತ್ತೆ ತಮ್ಮ ಹಳೆಯ ಚಾಳಿ ಮುಂದುವರೆಸಿದ್ದರು. ಮೆಕ್ಯಾನಿಕ್ ರಾಮಕಿಶನ್ ಬಳಿ ತಮ್ಮ ಹಾಗೂ ಸಹಚರರ ಬೈಕ್ಗಳನ್ನು ರಿಪೇರಿ ಮಾಡಿಸಿ ದುಡ್ಡು ಕೊಡುತ್ತಿರಲಿಲ್ವಂತೆ. ಹಣ ನೀಡಿ ಬೈಕ್ ರಿಪೇರಿ ಮಾಡಿಸಿಕೊಂಡಿದ್ದಕ್ಕೆ 1,00,000 ರೂಪಾಯಿ ಫೈನ್ ಕೊಡಬೇಕು ಅಂತ ಅವಾಜ್ ಸಹ ಹಾಕಿದ್ದಾರಂತೆ. ಅವ್ರದ್ದು ಬೈಕ್ ಸೇರಿದಂತೆ ಅವ್ರ ಹತ್ರ ಇದ್ದಂಥ ಎಲ್ಲ ವ್ಯಾಲ್ಯೂಬಲ್ಸ್ನ ಕಿತ್ಕೊಳ್ಳುವಂಥ ಕೆಲಸ, ಮತ್ತು ಚಾಕುವಿಂದ ಅಸಾಲ್ಟ್ ಮಾಡಿರುವಂಥದ್ದು, 2 ಪ್ರಕರಣಗಳು ಕೂಡ ನಮ್ಮ ಬ್ರಹ್ಮಪುರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ. ಈ ಎಲ್ಲ ಪ್ರಕರಣಗಳ ಆರೋಪಿಗಳು ಉಮೇಶ್ ಮಾಳ್ಗಿ ಮತ್ತು ಅವನ ಸಹಚರರು. ಅವ್ರಿಗೆ ರಾತ್ರಿ ಅವ್ರ ಮನೆ ಮತ್ತು ಅವರು ಅಡ್ಡಗಳೇನಿದ್ದವು ಆಮೇಲೆ ಬೇರೆ ಬೇರೆ ಸ್ಥಳಗಳಲ್ಲಿ ಸರ್ಚ್ ಮಾಡಿದ್ವಿ. ಮತ್ತು ಇವತ್ತು ಬೆಳಗಿನ ಜಾವ ಸುಮಾರು 5 ಗಂಟೆ ಸುಮಾರಲ್ಲಿ ನಗರದ ಪಬ್ಲಿಕ್ ಗಾರ್ಡನ್, ಅದರಲ್ಲಿ ಒಂದು ಪೊದೆ ಹಿಂದ್ಗಡೆ ಅವ್ತ್ಕೊಂಡು ಕೂತಿದ್ರು. ಆ ಸಂದರ್ಭದಲ್ಲಿ ಅವ್ರನ್ನ ಹಿಡೀಲಿಕ್ಕೆ ಸರೆಂಡರ್ ಮಾಡಲಿಕ್ಕೆ ನಾವು ಕೇಳಿಕೊಂಡಾಗ ಅವರು ಇಂಟರ್ನ್ ನಮ್ಮ ಮೇಲೆ ಹಲ್ಲೆ ಮಾಡಿಬಿಟ್ಟು ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಗಳ ಮೇಲೆ ಹಲ್ಲೆ ಮಾಡಿದ್ದಾರೆ. ಆ ಹಲ್ಲೆ ಸಂದರ್ಭದಲ್ಲಿ ಮತ್ತು ಫರ್ದರ್ ಇಂಜುರೀಸ್ ಆಗದೆ ನಮಗೆ ಮತ್ತು ಸೆಲ್ಫ್ ಡಿಫೆನ್ಸಲ್ಲಿ ಹಾಗೂ ಅವರ ಆರೋಪಿಗಳನ್ನ ವಶಕ್ಕೆ ಪಡ್ಕೊಳ್ಳೋ ಒಂದು ದೃಷ್ಟಿಯಿಂದ ಆರೋಪಿಗಳ ಮೇಲೆ ಫೈರಿಂಗ್ ಮಾಡಿದಂಥ ಸಂದರ್ಭದಲ್ಲಿ ಉಮೇಶ್ ಮಾಳ್ಗಿ ಮತ್ತು ಬಾಬು ಅಲಿಯಾಸ್ ಬಾಬ್ಯಾ ಅನ್ನುವಂಥ ಇಬ್ಬರು
ಆರೋಪಿಗಳ ಮೇಲೆ ಪೊಲೀಸ್ ಫೈರಿಂಗ್ ಆಗಿದೆ. ಅದರಲ್ಲಿ ಇಬ್ಬರು ಇಂಜೂರ್ ಆಗಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಸುಮಾರು 3-4 ಜನ ಸಿಬ್ಬಂದಿ ಮತ್ತು ಅಧಿಕಾರಿಗಳಿಗೂ ಕೂಡ ಸಣ್ಣ ಪುಟ್ಟ ಪೆಟ್ಟಾಗಿದೆ. ಪ್ರಕಾಶ್ ಅಂತ ಒಬ್ಬ, ಆಮೇಲೆ ರಾಜ್ಕುಮಾರ್ ಅಂತ ಒಬ್ಬ, ನಿಂಗಪ್ಪ ಅಂತ ಒಬ್ಬ, ಇವರೆಲ್ಲ ನಮ್ಮ ಬೇರೆ ಬೇರೆ ಪೊಲೀಸ್ ಠಾಣೆಗಳಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ಸ್ ಇದ್ದಾರೆ. ಮತ್ತು ನಮ್ಮ ಆರ್ ಜಿ ನಗರ ಪೊಲೀಸ್ ಠಾಣೆಯ WPSI ಅಂದರೆ ಮಹಿಳಾ PSI ಅಕ್ಕಮಾದೇವಿ ಅವ್ರಿಗೂ ಕೂಡ ಕೈಗೆ ಸ್ವಲ್ಪ ಗಾಯ ಆಗಿದೆ. ಈ ರಾತ್ರಿ ಈ ಆರೋಪಿಗಳನ್ನ ವಶಕ್ಕೆ ಪಡೆಯುವಂಥ ಮೇಲುಸ್ತುವಾರಿಯನ್ನು ನಮ್ಮ ASP A Sub-Division ಲೋಕೇಶ್ ಕುಮಾರ್ ಅವರು ಮಾಡಿದ್ದಾರೆ. ಮತ್ತು ಇವತ್ತು ಬೆಳಗ್ಗೆ ಏನು ಫೈರಿಂಗ್ ಆಯಿತು ಅದನ್ನು ಚೌಕ್ ಇನ್ಸ್ಪೆಕ್ಟರ್ SS ಹಿರೇಮಠ್ ಅಂತ ಅವರು ಪೊಲೀಸ್ ಫೈರಿಂಗ್ ಮಾಡಿದ್ದಾರೆ. ಒಟ್ಟಾರೆಯಾಗಿ ಈ ಪ್ರಕರಣದ ಆರೋಪಿಗಳೇನಿದ್ದಾರೆ, ಈ ಹಿಂದೆ ಕೊಲೆ ಪ್ರಕರಣಗಳಲ್ಲಿ ಮತ್ತು ಕೊಲೆ ಪ್ರಯತ್ನ, ಡೆಕಾಯಿಟಿ, ರಾಬರಿ ಈ ಎಲ್ಲ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದವರೇ ಇದ್ದಾರೆ. ಇದರ ಮುಖ್ಯ ರೂವಾರಿ ಏನಿದ್ದಾನೆ, ಉಮೇಶ್ ಮಾಳಗಿ ಅಂತ. ಅವನು ಅವನ ಇತರೆ ಸಹಚರರು ಮತ್ತು ಕೆಲವರು ಜೈಲು ಒಳಗಡೆ ಇರುವಂಥ ರೌಡಿ ಎಲಿಮೆಂಟ್ಸ್ ಏನಿದ್ದಾರೆ ಅವ್ರ ಜೊತೆ ನಿರಂತರ ಸಂಪರ್ಕದಲ್ಲಿಟ್ಟುಕೊಂಡು ಈ ಒಂದು ಕೃತ್ಯವನ್ನು ಮಾಡಿದ್ದಾರೆ. ಇನ್ನು ಮಗನ ಸ್ಥಿತಿ ಕಂಡು ತಾಯಿ ಕಣ್ಣೀರಿಡುತ್ತಿದ್ದು, ತನಗೆ ಇನ್ನು ಒಬ್ಬ ಮಗನಿದ್ದಾನೆ. ರೌಡಿಗಳ ಕಾಟದಿಂದ ನಿತ್ಯವೂ ಜೀವ ಭಯದಲ್ಲಿ ಜೀವನ ಸಾಗಿಸುವಂತಾಗಿದೆ. ಆರೋಪಿಗಳಿಗೆ ಕಠಿಣ ಶಿಕ್ಷೆಯಾಗಬೇಕು ಎಂದು ಒತ್ತಾಯಿಸಿದ್ದಾರೆ. ನನ್ನ ಮಗ ಬರಲಿಲ್ಲ ಅಂತ ಬರಲಿಲ್ಲಪ್ಪ ಅಂತ ಮತ್ತೆ ಹೋಗಕ್ಕೆ ಬಂದೇನು ಬರತ್ತಪ್ಪ ಮನೆಗೆ ಬಂದೇನು ನೋಡ್ರಿ ಕಂಪ್ಲೇಂಟ್ ಅದು ಕೊಡೋಮ ಅಂತ ಕಂಪ್ಲೇಂಟ್ ಅದು ಕೊಟ್ಟಿ ಬಂದೆ. ಈ ಮೊದಲು ಬರ್ತಿದ್ರೇನ್ರಿ ಅವರು ಊರು ಉಮೇಶ್ ಮೇಳದಿದ್ದು ಬರ್ತಿದ್ರು ಮೈ ಒಂದು 3 ದಿನ ಹಿಂದೆ ಬಂದ್ಕೆ ಎಲ್ಲ ನಾವು ಎಲ್ಲ ಏನು ಎಲ್ಲ ಎಕಡೆ ಹೋಗ್ಯಾನ ಅಂತ ಕೇಳಿದನು. ಇಲ್ಲ ಅಪ್ಪ ಬರ ಹೋಗ್ಯಾನ ಅಂತೀನಿ ನಾನು. ಅವನು ಅವ್ರು ಬಂದ್ರೆ ಅಂದ್ರೆ ನಾನು ಹೇಳ್ರಿ ಅಂತ ಅಂತ ಹಿಂಗೆ ಅಂಕಿ ಕೊಟ್ಟು. ಏನು ಕೆಲಸ ಮಾಡ್ತಾನೆ ಅವ್ರು ಪರಿಚಯ ನಿಮ್ಗೆ? ಇಲ್ರಿ ನಮ್ದು ಏನು ಪರಿಚಯ ಇಲ್ರಿ ಏನು ಹೇಳ್ರಿ. ಹಿಂಗೆ ಬರೋದು ಹಿಂಗೆ ಧಮಕಿ ಹಾಕಿ ಹೋಗೋದಷ್ಟು. ಗುಂಡಾಗಿರಿ ಮಾಡ್ತಾರೆ? ಗುಂಡಾಗಿರಿ ಭಾಳ ಬಿಡುತ್ತಾರೆ. ಮಾಡೋರಿಗೆ ಶಿಕ್ಷೆ ಆಗ್ಲೇಬೇಕು, ನಂಗೆ ನ್ಯಾಯ ಬೇಕು, ಮತ್ತೇನು ನಮ್ಗೆ ಏನು ಬೇಕಾಗಿಲ್ಲ. ನನ್ನ ಕೂಸಿಂದ ನಾಳೆ ದಿನ ಏನಾರ ಆಗಿತ್ತು ಅಂದ್ರೆ ನಾ ಯಾರಿಗೆ ಕೇಳಿತ್ತು? ಇನ್ನ ಇದು ಇನ್ನೂ ಒಂದು ಕೂಸಿದೆ, ಅವನು ಲೈಫ್ ಮಾಡ್ಬೇಕಾ ಏನು, ಊರ್ ಬಿಟ್ಟು ಹೋಗ್ಬೇಕಾ? ಈ ಕೆಲವ್ರ ಮಕ್ಕಳಿಗೆ ಹಿಂಗ್ ಮಾಡೋಣ, ಗರೀಬರ ಮಕ್ಕಳು ಹಿಂಗ್ ಮಾಡೋಣ, ಮುಂದೆ ನಾವು ಹೆಂಗ್ ಬದುಕಬೇಕು, ನಾವು ಹೆಂಗ್ ಮಾಡ್ಕೊಂಡು ತಿನ್ಬೇಕು? ನಾವು ಗನ್ ಚಾಕು ತೋರಿಸಿ ಬೆದರಿಕೆ, ಹಣ ಲೂಟಿ ಮಾಡುತ್ತಿದ್ದ ರೌಡಿ ಶೀಟರ್ಗಳ ಮೇಲೆ ಫೈರಿಂಗ್ ಮಾಡಿ ಬಂಧಿಸಿದ ಚೌಕ್ ಠಾಣೆಯ ಇನ್ಸ್ಪೆಕ್ಟರ್ SS ಹಿರೇಮಠ್ ಹಾಗೂ ತಂಡದ ಕಾರ್ಯಕ್ಕೆ ಕಲಬುರಗಿಯ ಜನ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಬನ್ನಿ ಕಾರವಾಡಿ ಹೋಗ್ಬೇಕಂತ ಹೋದನೆ ಎಲ್ಲ ರೆಡಿ ಆಗಿ ಗಾಡಿ ಮತ್ತೆಲ್ಲ ಮಾಡ್ಕೊಂಡೇನು ಊಟ ಮಾಡ್ಲಾರ ಮನೆ ಬರ್ಬೇಕಂತ ಈ ಅಕ್ಕಡಿ ಬಂದಾನ ಇವ್ರ ಈ ಕಡೆ ರೈಟ್ ತಕೊಂಡು ಹೋಗೋದು ಕರ್ಕೊಂಡು ಹೋಗಂತ ನಿಮ್ಗೆ ಏನ್ರಿ ಫೋನ್ ಹಚ್ಚಿದ್ರಿ ಅವ್ರ? ಭಯ ಆಗ್ಬಿಡ್ತದ. ಹಿಂದಿನಿಂದ ನಾವು ಒಟ್ಟ ದಸರಾ ಹಬ್ಬನೇ ಮಾಡಿಲ್ಲ. ನಾವು ಬರ್ಲತ್ತನ ಅನ್ಸಿಕೆ ಹಾಕ್ಲತ್ತನ ಅಳ್ಳಕತ್ತನ. ವಿನಾಕಾರಣ ಜನರಿಗೆ ತೊಂದರೆ ನೀಡುವ ರೌಡಿಗಳಿಗೆ ಕಠಿಣ ಶಿಕ್ಷೆಯಾಗಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ.